ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಪದ್ಯದ ಲೇಖಕರಾದಂತಹ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರ ಪರಿಚಯವನ್ನು ನೋಡಿದ್ದೇವೆ ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರು ರಚಿಸಿರುವಂತಹ ಕೃತಿಗಳ ಪರಿಚಯವನ್ನು ನೋಡೋಣ ಇಪ್ಪತ್ತೆಂಟು ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದ ನಂತರ ಬರವಣಿಗೆಯಲ್ಲಿಯೇ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರು ಮೊದಲ ಸಿರಿ ಇಹದ ಸ್ವರ ಕೆಬ್ಬೆನೆಲ ದಾರಿನೆಂಟ ಮತ್ತು ಬಿಳಿ ಹರಳು ಎಂಬಂತಹ ಕವಿತಾ ಸಂಕಲನಗಳನ್ನು ಇವರು ರಚನೆ ಮಾಡಿದ್ದಾರೆ ಹಾಗೆಯೇ ಕಥಾ ಸಂಕಲನ ನಾಟಕ ನಗೆ ಬರಹವನ್ನು ಕೂಡ ರಚನೆ ಮಾಡಿದ್ದಾರೆ ಕಥಾ ಸಂಕಲನ ಯಾವುದು ಅಂತ ಹೇಳಿದ್ರೆ ಆನೆ ಎಂಬಂತಹ ಕಥಾ ಸಂಕಲನವನ್ನು ರಚನೆ ಮಾಡಿದ್ದಾರೆ ಇನ್ನೊಂದು ಸಭಾ ಪರ್ವ ಎಂಬಂತಹ ನಾಟಕವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ ಮಿಸ್ಟರ್ ಛತ್ರಪತಿ ಎಂಬಂತಹ ನಗೆ ಬರಹವನ್ನು ಕೂಡ ಪ್ರಕಟಿಸಿರುವಂತಹ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ ಹಾಗೆಯೇ ಬಿ ಎಂ ಶ್ರೀ ಕಾವ್ಯ ಪ್ರಶಸ್ತಿ ಪೂತೀನಾ ಕಾವ್ಯ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳು ಇವರ ಸಾಹಿತ್ಯ ಕೃಷಿಗೆ ಸಂದಿವೆ ಎಂದು ಹೇಳಬಹುದು ಇದಿಷ್ಟು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರ ಕವಿ ಕಾವ್ಯ ಪರಿಚಯವಾಗಿದೆ